ಮುಂದಿನ ಸುದ್ದಿ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣದ್ದು. ಪಿರಿಯಾಪಟ್ಟಣದ ತಾಲೂಕಿನ ಚಿಟ್ಟೇನಹಳ್ಳಿ ಹಾಲು ಡೈರಿ ವಿವಾದ ದಿನದಿಂದ ದಿನಕ್ಕೆ ಹೊಸ ಸ್ವರೂಪ ಪಡೆದುಕೊಳ್ತಿದೆ. ಇದೀಗ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದಲ್ಲಿ ಮೈಮೂಲ ಅಧ್ಯಕ್ಷ ಪಿ ಎಂ ಪ್ರಸನ್ನ JDS ಬೆಂಬಲಿತ ಹಾಲು ಉತ್ಪಾದಕರನ್ನು ಎತ್ತಿಕಟ್ಟಿ ಸಂಘದ ಹಾಲು ಸಂಗ್ರಹಣಾ ಘಟಕಕ್ಕೆ ಹಾಲನ್ನು ನೀಡುವ ಬದಲಾಗಿ ಖಾಸಗಿ ಹಾಲು ಒಕ್ಕೂಟಕ್ಕೆ ಮಾರಾಟ ಮಾಡಲು ಪ್ರೇರೇಪಿಸುತ್ತಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಚಿಟ್ಟೇನಹಳ್ಳಿ ಸುರೇಶ್ ಆರೋಪಿಸಿದ್ದಾರೆ. ಗ್ರಾಮದಲ್ಲಿ ಹೆಚ್ಚು ಹಾಲು ಸಂಗ್ರಹಣೆಯಾಗುತ್ತಿರುವ ಕಾರಣಕ್ಕೆ ಇಲ್ಲಿನ BMC ಕೇಂದ್ರ ಸ್ಥಾಪನೆ ಮಾಡಲಾಗಿದೆ. ಗ್ರಾಮದ ಎಲ್ಲಾ ಸದಸ್ಯರು ಒಂದೇ ಸ್ಥಳದಲ್ಲಿ ಹಾಲು ಸಂಗ್ರಹಣೆಗೆ ಅವಕಾಶ ಕಲ್ಪಿಸಿದೆ. ಆದರೆ ಮೈಮೂಲ ಅಧ್ಯಕ್ಷ ಪ್ರಸನ್ನ ಅವರು JDS ಬೆಂಬಲಿತ ಕೆಲವು ಹಾಲು ಉತ್ಪಾದಕರನ್ನು ಎತ್ತಿಕಟ್ಟಿ ಸಂಘದ ಅಧಿಕೃತ ಸಂಗ್ರಹಣಾ ಘಟಕಕ್ಕೆ ಹಾಲು ನೀಡದೆ ಬೇರೆಡೆ ಹಾಲು ಸಂಗ್ರಹಿಸಲು ಅವಕಾಶ ನೀಡಿದ್ದರು. ಆದರೆ ಸಂಘದ ಕಾರ್ಯದರ್ಶಿಗಳಿಗೆ ಎರಡೂ ಕಡೆ ಹಾಲು ಸಂಗ್ರಹಣೆ ಮಾಡಲು ಸಮಸ್ಯೆ ಆಗ್ತಿರುವಾಗ ಒಂದೇ ಸ್ಥಳದಲ್ಲಿ ಹಾಲು ಖರೀದಿ ಮಾಡಲು ಅವಕಾಶ ಕಲ್ಪಿಸುವಂತೆ ಮೈಮೂಲ ವ್ಯವಸ್ಥಾಪಕರಿಗೆ ಮನವಿ ನೀಡಲಾಗಿ ಗ್ರಾಮದ BMC ಕೇಂದ್ರದ ಆವರಣದಲ್ಲೇ ಹಾಲು ಸಂಗ್ರಹಣೆ ಮಾಡುವಂತೆ ಆದೇಶಿಸಿದರು. ಇದೊಂದಷ್ಟು ವಿವಾದಕ್ಕೆ ಕಾರಣ ಆಗಿತ್ತು. ಹಾಲನ್ನೆಲ್ಲ ತಗೊಂಡು ಹೋಗ್ಬಿಟ್ಟು ರೋಡಲ್ಲಿ ಚೆಲ್ಬಿಟ್ಟಿದ್ರು, ಚರಂಡಿ ಕಾಲುವೆಲೆಲ್ಲ ಚೆಲ್ಲೋಗ್ಬಿಟ್ಟಿತ್ತು. ಅಂದರೆ ಒಂದು ಗ್ರಾಮದಲ್ಲಿ, ಚಿಟ್ಟೇನಹಳ್ಳಿ ಒಂದು ಗ್ರಾಮದಲ್ಲಿ ಊರೊಳಗಡೆ ಒಂದು ಹಾಲು ಸಂಗ್ರಹಣಾ ಕೇಂದ್ರ, ಮತ್ತು ಬೈಪಾಸ್ ಆದಮೇಲೆ ರಿಂಗ್ ರೋಡ್ ಆದಮೇಲೆ ಒಂದು ಸಂಗ್ರಹಣಾ ಕೇಂದ್ರ ಅಂತ. ಹೀಗಾಗಿ ಬೆಳಗಿನ ಜಾವ ಹಾಲಗಿಲ್ಲಿ ತಗೊಂಬರುವಾಗ ಕಷ್ಟ ಆಗಿಬಿಡುತ್ತೆ, ರೋಡ್ ದಾಟ್ಕೊಂಡು ಹೋಗೋದು ಒಂದಷ್ಟು ತೊಂದರೆ ಆಗ್ಬಿಡುತ್ತೆ, ಆಕ್ಸಿಡೆಂಟ್ಗಳಾಗ್ಬಿಡ್ತವೆ ಅಂತ. ಬಟ್ ಎರಡು ಕಡೆ ಹಾಲು ಕೊಡ್ತಾಯಿದ್ರು, ಅದರಲ್ಲಿ ಒಂದನ್ನು ಮುಚ್ಚಿಸೋರೆ ಉದ್ದೇಶಪೂರ್ವಕವಾಗಿ ಅಂತ ಸಚಿವರ ವಿರುದ್ಧ ಆರೋಪ ಬರೆದಿತ್ತು. ಆದ್ರೆ ಈಗ ಅವೆಲ್ಲ ಲೆಕ್ಕಾಚಾರಗಳನ್ನ ನೋಡಿ ಈಗ ಮತ್ತೊಂದು ಕಡೆ ಮೈಮೂಲ ಅಂದರೆ ಈ ಹಿಂದೆ ಪಿರಿಯಾಪಟ್ಟಣ ಶಾಸಕರಾಗಿದ್ದಂಥ ಮಹದೇವ್ ಅವರ ಪುತ್ರ ಮೈಮೂಲ ಅಧ್ಯಕ್ಷ ಪ್ರಸನ್ನ ಅವರು ಖಾಸಗಿ ಒಕ್ಕೂಟಕ್ಕೆ ಹಾಲು ಮಾರಿಸೋಕ್ಕೋಸ್ಕರ ಹಿಂಗೆ ಮಾಡ್ತಾವ್ರೆ ಅಂತ ಚಿಟ್ಟೇನಹಳ್ಳಿ ಒಂದಷ್ಟು ಜನ ಆರೋಪ ಮಾಡಿದ್ದಾರೆ. ಬಟ್ ಅದಕ್ಕೆ ಅವ್ರೇನು ಪ್ರತಿಕ್ರಿಯೆ ಕೊಡ್ತಾರೆ ನೋಡಬೇಕು. ಮಾಡಿ ಬೇರೆ ಕಡೆಯಿಂದ ಕಳ್ಸ್ಕೊಡೋಕ್ಕೆ ಮಾಡ್ತೀನಿ ಅಂತ ಹೇಳಿದಾರಂತೆ. ಅದೇನು ಹೇಳೋದು, ಸಚಿವರು ದೂರ್ತಾರೆ, ಸಚಿವರು ದೂರಕ್ಕೆ ಸಚಿವರು ಮಾಡಿರೋದಲ್ಲ ಇದು. ನಾವು ದೂರನ ಆಧರಿಸಿ MD ಅವರು ಒಂದೇ ಡೈರಿ ಹಾರಿಸ್ಬೇಕು ಅಂತೇಳಿ ಆಲೋಚನೆ ಮಾಡಿರೋದು.